ಓಕೆ, ಲೋಕ ಸಮರಕ್ಕೆ ಕಾಂಗ್ರೆಸ್ ರಣಕಹಳೆ, ಬಿಜೆಪಿ ಭದ್ರಕೋಟೆಯಲ್ಲಿ ಕೈ ಸಮಾವೇಶ, ಕಾಂಗ್ರೆಸ್ ಜೋಡೆತ್ತಿನ ಲೋಕ ಲೆಕ್ಕಾಚಾರ, ಕರಾವಳಿಯಲ್ಲಿ ಕಾಂಗ್ರೆಸ್ ಕಹಳೆ. ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ನಡೆಸಲಿದೆ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಬಿಜೆಪಿಯ ಭದ್ರಕೋಟೆ ಕರಾವಳಿ ಭಾಗದಲ್ಲೇ ಇವತ್ತು ಕಾಂಗ್ರೆಸ್ ಸಮಾವೇಶವನ್ನ ನಡೆಸಲಿದ್ದು, ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಮಂಗಳೂರಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆಶಿ ಭಾಗಿಯಾಗಲಿದ್ದಾರೆ. ಸಹ್ಯಾದ್ರಿ ಕಾಲೇಜಿನ ಮೈದಾನದಲ್ಲೇ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಸಾವಿರಾರು ಕಾರ್ಯಕರ್ತರು ಆಗಮಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿಯ 6 ಶಾಸಕರು, ಕಾಂಗ್ರೆಸ್ನ 2 ಶಾಸಕರು ಇರುವಂತಹ ಬಿಜೆಪಿಯ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಕೂಡ ಮಾಡಿದೆ. ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು, ಅದೇ ರೀತಿಯಾಗಿ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು ಕೂಡ ಹೌದು ನಳಿನ್ ಕುಮಾರ್ ಕಟೀಲ್, ಅವರ ತವರೂರಲ್ಲೇ ಈಗ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ. ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಈ ಸಲ ಕಾಂಗ್ರೆಸ್ ಏನೆಲ್ಲ ತಂತ್ರಗಳನ್ನ ಮಾಡ್ತಾ ಇದೆ, ರಣತಂತ್ರಗಳನ್ನ ಹೆಣಿತಾ ಇದೆ ಅನ್ನೋದ್ರಲ್ಲಿ ಮಂಗಳೂರು, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಕೂಡ ಗುರಿಯಾಗಿ ಇಟ್ಟುಕೊಂಡಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ ಹಾಲಿ ಸಂಸದರು, ಬಿಜೆಪಿಯ ಸಂಸದರು, ಅದರ ಜೊತೆಗೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಂತಹ ತವರು ಕ್ಷೇತ್ರದಲ್ಲೇ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸೋದಕ್ಕೆ, ಬಿಜೆಪಿ ಭದ್ರಕೋಟೆಯಲ್ಲೇ ರಣತಂತ್ರಗಳನ್ನು ಮಾಡೋದಕ್ಕೆ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಇದರ ಹಿಂದಿರುವಂತಹ ಸ್ಟ್ರಾಟಜಿ ಜೊತೆಗೆ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನವಿತಾ, ಲೋಕಸಭೆ ಚುನಾವಣೆಯ ಪೂರ್ವಭಾವಿಯಾಗಿ ಮೊದಲ ಸಮಾವೇಶ ಮಂಗಳೂರಲ್ಲಿ ಆಗ್ತಾ ಇದೆ. ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಪ್ರಮುಖ ಸಚಿವರು, ಕಾಂಗ್ರೆಸ್ ಮುಖಂಡರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಮಂಗಳೂರು ನಗರದ ಹೊರಭಾಗದಲ್ಲಿರುವಂಥ ಅಡ್ಯಾರ್ನಲ್ಲಿರುವಂಥ ಸಹ್ಯಾದ್ರಿ ಕಾಲೇಜಿನ ಮುಂಭಾಗ ಮೈದಾನದಲ್ಲಿ ಈ ಬೃಹತ್ ಸಮಾವೇಶ ನಡೀಲಿಕ್ಕಿದೆ. ಸುಮಾರು 50,000 ಕಾರ್ಯಕರ್ತರು ಸೇರುವಂಥ ಸಾಧ್ಯತೆಗಳು ಕೂಡ ಇದೆ. ರಾಜ್ಯದ ವಿವಿಧ ಭಾಗಗಳಿಂದ ಕಾರ್ಯಕರ್ತರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಕರಾವಳಿಯನ್ನೇ ಟಾರ್ಗೆಟ್ ಆಗಿಟ್ಕೊಂಡು ಇದೀಗ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು, ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ 7 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು ಬಿಜೆಪಿ ಈ ಜಿಲ್ಲೆಯಲ್ಲಿ. ಹಾಗಾಗಿ ಈ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪ್ರಬಲವಾದ ಸ್ಪರ್ಧೆ ಅನ್ನೋದಕ್ಕೆ ಕಾಂಗ್ರೆಸ್ ಬಹಳಷ್ಟು ರಣತಂತ್ರವನ್ನು ರೂಪಿಸಿದೆ. ಈ ಬಾರಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಕೋಮುವಾದದಿಂದ ಆಗ್ತಾ ಇರುವಂತಹ ಹಿನ್ನಡೆ, ಅಭಿವೃದ್ಧಿಗೆ ಆಗ್ತಾ ಇರುವಂತಹ ಹಿನ್ನಡೆ, ಇದನ್ನೇ ಉದ್ದೇಶವಾಗಿ ಇಟ್ಕೊಂಡು ಸಮಾವೇಶವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಗಮನಿಸ್ತಾ ಹೋದರೆ ಇದೇ ಅಜೆಂಡಾವನ್ನು ಇಟ್ಕೊಂಡು ಸಮಾವೇಶದಲ್ಲಿ ಇವತ್ತು ಮುಖ್ಯ ಭಾಷಣವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸಮಾವೇಶಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಅಂತಿಮ ಹಂತದಲ್ಲಿ ಇರುವಂಥದ್ದು. ಈ ಸಮಾವೇಶ ಮೈದಾನ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬರೋ ಕಾರಣಕ್ಕಾಗಿ ಬೀಸ್ ರೋಡಿಂದ ಮಂಗಳೂರಿಗೆ ಬರುವಂತಹ ಘನ ವಾಹನಗಳಿಗೆ ಮೆಲ್ಕಾರ್ನಿಂದ ಮುಡಿಪು ಮಾರ್ಗವಾಗಿ ಪಂಪ್ವೆಲ್ಲನ್ನು ಸಂಪರ್ಕ ಮಾಡ್ಬೋದು, ಮತ್ತು ಇಲ್ಲಿಂದ ಹೋಗುವಂಥ ವಾಹನಗಳು ಕೂಡ ಅದೇ ಮಾರ್ಗವನ್ನು ಬಳಸಬೇಕೆಂಬ ಸೂಚನೆಯನ್ನು ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಿನ್ನೆಲೆಯಲ್ಲಿ ಸಮಾವೇಶ ನಡೆಯುವಂಥ ಸ್ಥಳದಲ್ಲಿ ಡ್ರೋನ್ ಹಾರಾಟವನ್ನು ನಿಷೇಧ ಮಾಡಿ ಈಗಾಗಲೇ ಆದೇಶವನ್ನು ಮಾಡಿರುವಂಥದ್ದು. ಮತ್ತೊಂದೆಡೆ ಮಂಗಳೂರಿನ ವಾಮಂಜೂರಿನಲ್ಲಿ ಕಾಂಗ್ರೆಸ್ನ ಯುವ ಮುಖಂಡ ಮಿಥುನ್ ರೈ ನೇತೃತ್ವದಲ್ಲಿ ಕಂಬಳ ಕೂಡ ಆಗ್ತಾ ಇದೆ. ಈ ಕಂಬಳಕ್ಕೆ ಕಾಂಗ್ರೆಸ್ನ ಪ್ರಮುಖರು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕಂಬಳಕ್ಕೆ ಹೋಗುವಂಥ ದಾರಿಯಾಗಿರ್ಬೋದು, ಮತ್ತು ಕಂಬಳದ ಜಾಗ ಸಮಾವೇಶದ ಜಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಲಾಗಿರುವಂಥದ್ದು. ಸದ್ಯ ಮಂಗಳೂರಲ್ಲಿ ಸಂತ ಜೆರೆಜೋ ಶಾಲೆಯ ವಿವಾದ ಕೂಡ ಆಗ್ತಾ ಇರುವಂಥದ್ದು, ಈ ವಿವಾದ ನಡುವೆ ಕಾಂಗ್ರೆಸ್ ಸಮಾವೇಶ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ವಿವಾದದ ಬಗ್ಗೆಯೂ ಕೂಡ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನು ಕೊಡುವಂಥ ಸಾಧ್ಯತೆಗಳು ಇರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.